ಹುಕ್ಕೇರಿ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಶಾಲೆಯ ವಿದ್ಯಾರ್ಥಿಗಳಿಂದ ವಿಭಿನ್ನ ರೀತಿಯ ಮತದಾನದ ಅರಿವು ಮೂಡಿಸುವ ಕಾರ್ಯ ನಡೆದಿದೆ. ಅದು ಏನಂತೀರಾ? ಹಾಗಿದ್ದರೆ ನೋಡಿ ಈ ಸ್ಟೋರಿ. ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಮತದಾನದ ಹಕ್ಕಿದೆ. ಆದರೆ ನಮ್ಮ ದೇಶದಲ್ಲಿ ಮತದಾನದ ಪ್ರಮಾಣ ಬಹಳ ಕಡಿಮೆಯಾಗುತ್ತಿದೆ. ಮತದಾನದ ಬಗ್ಗೆ ಅರಿವು ಮೂಡಿಸಲು ಸರ್ಕಾರ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡುತ್ತಿದೆ. ಅದರಂತೆ ಹುಕ್ಕೇರಿ ಶಾಲೆಯ ಮಕ್ಕಳು ಮತದಾನದ ಅರಿವು ಮೂಡಿಸುವ ಕಾರ್ಯವನ್ನು ಶಾಲೆಯ ವಿದ್ಯಾರ್ಥಿಗಳು ಸೇರಿ ವಿಭಿನ್ನವಾಗಿ ಮಾಡುತ್ತಿದ್ದಾರೆ. ಬಣ್ಣ ಬಣ್ಣದ ರಂಗೋಲಿಯಲ್ಲಿ ಅರಳಿರುವ ಈ ಚಿಹ್ನೆಗಳು ಮತದಾನದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಚಿತ್ರಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ರಂಗೋಲಿ ಚಿತ್ರಗಳಲ್ಲಿ ಭಾರತ ದೇಶದ ನಕಾಶೆ ಹಾಗೂ ಮತದಾನದ ಚಿಹ್ನೆಗಳನ್ನು ಮೂಡಿಸಿದ್ದಾರೆ. ಮಕ್ಕಳ ಮೂಲಕ ಚುನಾವಣೆ ಆಯೋಗದ ನಿರ್ದೇಶನದಂತೆ ಸ್ವೀಪ್ ಕಾರ್ಯಕ್ರಮದ ಮೂಲಕ ಈ ರಂಗೋಲಿ ಬಿಡಿಸುವ ಕಾರ್ಯಕ್ರಮದಲ್ಲಿ ಮತದಾನದ ಜಾಗೃತಿ ಮೂಡಿಸುವ ಕಾರ್ಯ ಇದಾಗಿದೆ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸಿ ಮತದಾನದ ಮಹತ್ವ ತಿಳಿಸುವ ಕಾರ್ಯ ನಡೆಸಲಾಗುವುದು ಎನ್ನುತ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಆರ್ ನಾಗ್ನೂರಿ ಅವರು. ಮತದಾನ ಪ್ರಮಾಣ ಹೆಚ್ಚಿಸಲು ವಿದ್ಯಾರ್ಥಿಗಳು ಮತ್ತು ವಸತಿ ಶಾಲೆಯ ಶಿಕ್ಷಕರ ಈ ವಿನೂತನ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾಗಿದ್ದು 23ರಂದು ಜರುಗಲಿರುವ 2019 ಲೋಕಸಭಾ ಚುನಾವಣೆಯ ಸ್ವೀಪ್ ಕಾರ್ಯಕ್ರಮದ ಮುಖಾಂತರ ಜನರಿಗೆ ಮತದಾರರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಈ ನಮ್ಮ ಕಚೇರಿಯಲ್ಲಿ ರಂಗೋಲಿ ಬಿಡಿಸುವುದರ ಮುಖಾಂತರ ಹಮ್ಮಿಕೊಂಡಿದ್ದೇವೆ. ಈ ರಂಗೋಲಿ ಬಿಡಿಸುವ ಮುಖಾಂತರ ಹಮ್ಮಿಕೊಂಡ ಈ ಒಂದು ಏನು ಮತದಾನಕ್ಕೆ ನಾವು ತಿಳುವಳಿಕೆಯನ್ನು ಅವರ ಪಾಲಕರಿಗೆ ತಿಳುವಳಿಕೆಯನ್ನು ಮತದಾರರಿಗೆ ತಿಳುವಳಿಕೆಯನ್ನು ಕೊಡಬೇಕಾಗಿತ್ತು. ಅದನ್ನು ನಮ್ಮ ವಸತಿ ನಿಲಯಗಳ ವಿದ್ಯಾರ್ಥಿಗಳ ಮುಖಾಂತರ ಈಗಾಗಲೇ ನಾವು ಪತ್ರಗಳ ವ್ಯವಹಾರವನ್ನು ಮಾಡಿದ್ದೀವಿ. ಪತ್ರಗಳ ಮುಖಾಂತರ ಅವರ ಪಾಲಕರಿಗೆ ಪತ್ರಗಳನ್ನು ಹಾಕುವುದರ ಮುಖಾಂತರ ಎಲ್ಲರೂ ಮತದಾನದಲ್ಲಿ ಭಾಗವಹಿಸಬೇಕು, ಯೋಗ್ಯ ಅಭ್ಯರ್ಥಿಗಳಿಗೆ ಮತದಾನವನ್ನು ನೀಡಬೇಕು ಮತ್ತು ಭವ್ಯ ಭಾರತವನ್ನು ಕಟ್ಟುವುದರಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ಅನ್ನುವಂಥ ಮತನ್ನು ಅವರಿಗೆ ಪತ್ರದ ಮುಖಾಂತರ ಹೇಳಿದ್ದೀವಿ. ಈಗೂ ಕೂಡ ನಾವು ಇಲ್ಲಿ ಏನೋ ಒಂದು ರಂಗೋಲಿ ಮುಖಾಂತರ ನಾವು ಇನ್ನೂ ಹೆಚ್ಚಿನ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ದೇವೆ. ಇನ್ನೂ ಪ್ರತಿ 6 ವಾರಗಳ ಕಾಲ ನಾವು ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ಪ್ರತಿ ಶನಿವಾರ ನಾವು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಲ್ಲಿ ಹೆಚ್ಚಿನ ಮತದಾರರಲ್ಲಿ ಹೆಚ್ಚಿನ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ನಿಲಯ ಪಾಲಕರಾದ ನಾಗವೇಣಿ ಹೊಳೆಯಾಚೆ, ಶ್ರೀಧರ್ ನಡುವಿನ್ಮಣಿ, ಮೋಹನ್ ದುಗಾಡೆ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.